ಅದರ ಒಂದೊಂದು ಮುಳ್ಳು ಒಂದು ಈಟಿ, ಸೂಜಿಯಂತೆ ಚೂಪು, ಉಕ್ಕಿನಷ್ಟು ಗಟ್ಟಿ, ಹುಲಿಯಂತ ಹುಲಿಯೂ ಹೆದರುತ್ತದೆ ಅದನ್ನು ಅಡ್ಡಗಟ್ಟಲು ಮುಟ್ಟಲು. ಅಂದಿನ ಹುಡುಗಿಯರಿಗೂ ಇಂದಿನ ಯುವತಿಯರಿಗೂ, ಬಹಳ ಜನ ಹಿಂದಿನ ಯುವತಿಯರಿದ್ದಾರೆ, ಬಹಳ ವ್ಯತ್ಯಾಸ ಇದ್ದ ಹಾಗೆ ಕಾಣುತ್ತೆ, ಬಹಳ ವ್ಯತ್ಯಾಸ ಇದ್ದ ಹಾಗೆ ಕಾಣುತ್ತೆ ಅಂದಿದ್ದು ನಾನು. ಇದೆಯಾ ಅನ್ನೋದು ಈ ಪದ್ಯದ ನಿಜವಾದ ಒಂದು ಹುಡುಕಾಟ ಮತ್ತು ಒಂದು ವಿಷಾದ. ಹೆಣ್ಣಿನ ಸಂಕಟ ನಿಜವಾಗೂ ಕೂಡ ಗಂಡಿಗೆ ಅರ್ಥವಾಗ್ತಾ ಇದೆಯಾ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅನ್ನೋದು ಆ ಕವಿತೆಯ ಹಿಂದಿರುವಂತಹ ಉದ್ದೇಶ. ಭಾರತ ದೇಶ ನಿಜಕ್ಕೂ ಏನು ಆಗಬೇಕು ಅನ್ನುವ ನನ್ನ ಪರಿಕಲ್ಪನೆ ಈ ಪದ್ಯದಲ್ಲಿದೆ, ಎರಡು ರೂಪಕಗಳಲ್ಲಿದೆ. ನವಿಲು ಗತ್ತಿನಿಂದ ಹೆಜ್ಜೆ ಹಾಕುತ್ತಾ ಕುಣಿದರೆ ಗರಿ ಬಿಚ್ಚಿ ರಸಿಕರು ಮನ ಮೆಚ್ಚಿ ನೋಡುತ್ತಾರೆ ಕೊಂಡಾಡುತ್ತಾರೆ ಅದರ ಪರಂಪರಾಗತ ಕಲೆ ಚೆಲುವು. ನವಿಲು ಗತ್ತಿನಿಂದ ಹೆಜ್ಜೆ ಹಾಕುತ್ತಾ ಕುಣಿದರೆ ಗರಿ ಬಿಚ್ಚಿ ರಸಿಕರು ಮನ ಮೆಚ್ಚಿ ಕೊಂಡಾಡುತ್ತಾರೆ ನೋಡುತ್ತಾರೆ ಕೊಂಡಾಡುತ್ತಾರೆ ಅದರ ಪರಂಪರಾಗತ ಕಲೆ ಚೆಲುವು. ನೀಡುತ್ತಾರೆ ರಾಷ್ಟ್ರಪಕ್ಷಿ ಎಂಬ ಬಿರುದು ಸರಿ, ಆದರೆ ನವಿಲು ಬೇಡರಿಗೆ ಸುಲಭದ ಈಡು. ಆದರೆ ನವಿಲು ಬೇಡನಿಗೆ ಸುಲಭದ ಈಡು, ಅವನಿಗೆ ಬೇಕಾದ್ದು ಅದರ ಬಾಡು. ಇನ್ನು ವ್ಯಾಪಾರಿಗೆ ಸಾಕು ಅದರ ಬೆಲೆ ಬಾಳುವ ಗರಿ. ಮುಳ್ಳು ಹಂದಿ ನವಿಲಿನಂತೆ ಸುಂದರವಲ್ಲ, ಬಿಂಕ ಬಿನ್ನಾಣಗಳಿಲ್ಲ ನಿಜ, ಆದರೆ ಅದೂ ಒಮ್ಮೊಮ್ಮೆ ಬಿಚ್ಚುತ್ತದೆ ತನ್ನ ಪುಚ್ಛ ಬಣ್ಣ ಬಣ್ಣದ ಮುಳ್ಳು ಬರಲು. ಆಗ ಅದೂ ಸಹ ತೋರುತ್ತದೆ ಪುಟ್ಟ ನವಿಲಿನ ತರಹ, ಆದರೆ ಅದು ತನ್ನ ಬಣ್ಣದ ಬೀಸಣಿಗೆ ಬಿಚ್ಚುವುದು ರಸಿಕರ ನೋಟಕ್ಕಲ್ಲ ಕೊಂಡಾಟಕ್ಕಲ್ಲ, ಮೇಲೇರಿ ಬಂದ ತನ್ನ ಶತ್ರುವಿನಿಂದ ಆತ್ಮರಕ್ಷಣೆಗೆ. ಅದರ ಒಂದೊಂದು ಮುಳ್ಳು ಒಂದು ಈಟಿ, ಸೂಜಿಯಂತೆ ಚೂಪು, ಉಕ್ಕಿನಷ್ಟು ಗಟ್ಟಿ, ಹುಲಿಯಂತ ಹುಲಿಯೂ ಹೆದರುತ್ತದೆ ಅದನ್ನು ಅಡ್ಡಗಟ್ಟಲು ಮುಟ್ಟಲು. ಆದ್ದರಿಂದ ನವಿಲು ಮತ್ತು ಮುಳ್ಳು ಹಂದಿ ಒಂದಾಗಲಿ. ದಿಸ್ ಈಸ್ ಮೈ ಐಡಿಯಾ ಆಫ್ ಭಾರತ್. ಇನ್ನೊಂದು ಪದ್ಯ, ಈಗ ಮೀಟೂ ಯುಗ ಪ್ರಾರಂಭವಾಗಿದೆ, ಆದರೆ ಈ ಹುಡುಗಿ ಇಲ್ಲಿ ಮಾತಾಡ್ತಾ ಇರೋ ಹುಡುಗಿ, ಇದು ಅಂಕಲ್ ಮತ್ತು ಟ್ವಿಂಕಲ್ ನಡುವೆ ಸಂಭಾಷಣೆ ಇದು. ಅದೇ ಹಾಳು ಅಂತ ಪದ್ಯದ ಹೆಸರು. ಸುಮಾರು 40 ವರ್ಷದಿಂದ ನಮ್ಮ ಕಾಲದಲ್ಲಿ ಹುಡುಗಿಯರಿಗೂ ಈಗಿನ ಕಾಲದ ಹುಡುಗಿಯರಿಗೂ ತುಂಬ ವ್ಯತ್ಯಾಸ ಇದೆ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಎಲ್ಲ ರೀತಿಯಲ್ಲೂ. ಅಂದಿನ ಹುಡುಗಿಯರಿಗೂ ಇಂದಿನ ಯುವತಿಯರಿಗೂ, ಬಹಳ ಜನ ಹಿಂದಿನ ಯುವತಿಯರಿದ್ದಾರೆ, ಬಹಳ ವ್ಯತ್ಯಾಸ ಇದ್ದ ಹಾಗೆ ಕಾಣುತ್ತೆ, ಬಹಳ ವ್ಯತ್ಯಾಸ ಇದ್ದ ಹಾಗೆ ಕಾಣುತ್ತೆ ಅಂದಿದ್ದು ನಾನು. ಇದೆಯಾ ಅನ್ನೋದು ಈ ಪದ್ಯದ ನಿಜವಾದ ಒಂದು ಹುಡುಕಾಟ ಮತ್ತು ಒಂದು ವಿಷಾದ. ಇದು ಅಂಕಲ್ ಮತ್ತು ಟ್ವಿಂಕಲ್ ನಡುವಿನ ಸಂಭಾಷಣೆ. ಹೇಗಿದ್ದೀಯೇ ಟ್ವಿಂಕಲ್? ಹೀಗಿದ್ದೇನೆ ಅಂಕಲ್. ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ ಬರ್ತಿದ್ಯಲ್ಲೇ ಪೋರಿ, ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ ಬರ್ತಿದ್ಯಲ್ಲೇ ಪೋರಿ, ಈಗ ಹೇಗಿದ್ದೀಯೇ ಟ್ವಿಂಕಲ್? ನೋಡಿ ಹೀಗಿದ್ದೇನೆ ಅಂಕಲ್. ಏನಾಯ್ತೆ ಚೂಡಿದಾರ, ಜೀನ್ಸು, ರುದ್ರಾಕ್ಷಿ ಹಾರ, ಬಾಯ್ ಫ್ರೆಂಡ್ಸ್ ಈಗಲೂ ಇದ್ದಾರಾ? ಯಾಕೆ ಮಂಕಾದೆ ಟ್ವಿಂಕಲ್? ಓದು ಮುಗೀತಲ್ಲ ಅಂಕಲ್. ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಇನ್ನೂ ಏನೇನೋ ಅಂತೆ ಕಂತೆ, ಹೌದೇನೆ ಇದು ಟ್ವಿಂಕಲ್? ಮದುವೆ ಆಯಿತು ಅಂಕಲ್. ಹೇಗಿದ್ದಲ್ಲೇ ಹೀಗೇಕಾದೆ, ಹೇಗಿದ್ದಲ್ಲೇ ಹೀಗೇಕಾದೆ, ಮಾಡಾಗಿದ್ದೆ ಮಡಿಕೋಲಾದೆ, ಏನದು ಅಳುಕು ಒಳಗಿನ ಬಾಧೆ ಹೇಳಬಾರ್ದೇನೆ ಟ್ವಿಂಕಲ್? ಇದ್ದದ್ದೇ ಬಿಡಿ ಅಂಕಲ್, ಅತ್ತೆನಾದಿನಿ ಕಾಡಿಸ್ತಾರಂತೆ ಗಂಡು ಸಹ ಪೀಡಿಸ್ತಾನಂತೆ, ಅತ್ತೆನಾದಿನಿ ಕಾಡಿಸ್ತಾರಂತೆ ಗಂಡು ಸಹ ಪೀಡಿಸ್ತಾನಂತೆ, ಮತ್ತವ್ರಿಗೆ ಓಡಿಸ್ತಾನಂತೆ, ಸುಮ್ಮನಿದ್ದೇನೆ ಟ್ವಿಂಕಲ್? ಇನ್ನೇನು ಮಾಡಲಿ ಅಂಕಲ್? ಛೇ, ಇದು ಇಂದಿನ ಹೆಣ್ಣಿಗೆ ತರವೇ, ಛೇ ಇದು ಇಂದಿನ ಹೆಣ್ಣಿಗೆ ತರವೇ, ಚೆಲುವೆ ನಿನಗೇನು ಗಂಡಿಗೆ ಬರವೇ, ಗಂಡನ ಬಿಡು ಆಗಿನ್ನೊಂದು ಮದುವೆ, ಏನಂತೀಯೇ ಟ್ವಿಂಕಲ್? ನಿಮಗೂ ಮಗನಿದ್ದಾನೆ ಅಂಕಲ್.
ಇವತ್ತಿನ ಮೀಟೂ ಮೂಮೆಂಟ್ ಕೂಡ ಅದೇ. ಹೆಣ್ಣಿನ ಸಂಕಟ ನಿಜವಾಗೂ ಕೂಡ ಗಂಡಿಗೆ ಅರ್ಥವಾಗ್ತಾ ಇದೆಯಾ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅನ್ನೋದು ಕವಿತೆಯ ಹಿಂದಿರುವಂತಹ ಒಂದು ಉದ್ದೇಶ.